Subscribe now and press the bell icon. Never miss an update. Hi, hello friends. Manipal kitchen rahakarige swagata nodi. Ivat nan nimge crispy masala dal vada ambada idirdu kadle bele matte uddin bele hakbittu sabaski soppu hakbittu ambada hege madodu anta heltine nodi. Chana dal 1 cup bowl hakoli hage 2 tablespoon salpa skin irodittu nanatra dal kappudu andre skin hogde irodu adu chanagirodittu adike hakonde manede adu namdu ಇದರದ್ದು ಫೀಲ್ಡ್ಸ್ದು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ತೊಳ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಸತಿ ಚೆನ್ನಾಗಿ ತೊಳ್ಕೊಳ್ಳಿ ನೀರು ಹಾಕಿಬಿಟ್ಟು ಅದು ಎಲ್ಲ ನೀರು ಇದು ಏನದು ಗಲೀಜು ನೀರು ಹೋಗ್ಬಿಟ್ಟು ಕ್ಲೀನಾಗಿ ನೀರು ಬರೋತನಕ ತೊಳ್ಕೊಳ್ಳಿ. ಇವಾಗ ನೋಡಿ ಕ್ಲೀನಾಗಿ ನೀರು ಒಂದು ಸ್ವಲ್ಪ ಹಾಕಿದ್ದೀನಿ ನೆನೆಯೋ ತನಕ. ಈಗ 2-3 ಗಂಟೆ ನೆನೆಸಿದ ಮೇಲೆ ಎಲ್ಲ ನೀರನ್ನು ಡ್ರೈನ್ ಮಾಡಿಬಿಟ್ಟು ಬ್ಲೆಂಡರ್ಗೆ ಹಾಕ್ಕೊಳ್ಳಿ. ಸ್ವಲ್ಪನೂ ನೀರು ಇರೋದು ಬೇಡ, ಯಾಕಂದರೆ ಸುಮ್ಮನೆ ಪಲ್ಸ್ ಮಾಡೋದದು ತುಂಬ ಇದು ಗ್ರೈಂಡ್ ಮಾಡೋದಲ್ಲ, ಜಸ್ಟ್ ಪಲ್ಸ್ ಮಾಡೋದು. ಸ್ವಲ್ಪ ತರಿತರಿಯಾಗಿ ಕೋರ್ಸಾಗಿ ಪಲ್ಸ್ ಮಾಡೋದು. ನೋಡಿ ಈಗ ಪಲ್ಸ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇವಾಗ ತೋರಿಸ್ತೀನಿ ನಾನು ಚಮಚದಲ್ಲಿ. ಅಲ್ಲಲ್ಲಿ ಸ್ವಲ್ಪ ಬೇಳೆಗಳು ಉಳಿಬೇಕು, ಹಾಗೆ ಆಗಿದೆ ನೋಡಿ ನೋಡಿ. ಅಲ್ಲಲ್ಲಿ ಬೇಳೆಗಳು ಉಳಿದಿದೆ ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಅಲ್ಲಲ್ಲೇ ಉಳಿದಿರುತ್ತೆ ನೋಡಿದ್ರಲ್ಲ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಬ್ಯಾಡಗಿ ಮೆಣಸಿನಕಾಯಿ, 2-3, ಇದು ತುಂಬ ಖಾರ ಇದೆ. ಮತ್ತು 1.5 ಹಾಕಿದ್ದೀನಿ ಇದು ಗ್ರೀನ್ ಚಿಲ್ಲಿ, ತುಂಬ ಖಾರ ಇದೆ ಅಂತಂದ್ಬಿಟ್ಟು. ಮತ್ತು ಹಾಗೆ 10-12 ಗಾರ್ಲಿಕ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ 1 ಇಂಚ್ದು ಶುಂಠಿ ಪೀಸಸ್ ಮಾಡಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಂಡು ಅದನ್ನು ಪಲ್ಸ್ ಮಾಡಿ ಚೆನ್ನಾಗಿ, ಕೋರ್ಸಾಗಿ ಪಲ್ಸ್ ಮಾಡಿ, ನೀರ್ಗಿರೇನೂ ಹಾಕಬೇಡಿ. ಇವಾಗ ನೋಡಿ ಪಲ್ಸ್ ಆಗಿರುತ್ತೆ ಚೆನ್ನಾಗಿ. ಆ ಪಲ್ಸ್ ಆಗಿರೋದನ್ನು ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ ಅದಕ್ಕೆ. ಮೊದಲಿದ್ರು ಬಿ ಆಮೇಲೆ ಅದ್ರ ಬೇಕಾಗಿತ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಅದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಯ್ತಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು ವಡೆ ಮಾತ್ರ. 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನಾನು ಕೊಬ್ಬರಿ ಪೀಸಸ್ ಅಂದರೆ ತೆಂಗಿನಕಾಯಿ ತುಂಡು, ಫ್ರೆಶ್ ತೆಂಗಿನಕಾಯಿ ತುಂಡುಗಳು ಮಾಡಿ ಹಾಕಿದ್ದೀನಿ ಸ್ಲೈಸಸ್ ಮಾಡಿ. ತಿನ್ನಬೇಕಾದ್ರೆ ಬರಬೇಕಾದ್ರೆ ತುಂಬ ಚೆನ್ನಾಗಿತ್ತು, ನಾನು ಮುಂಚೆ ತಿಂದಿದ್ದ ಜ್ಞಾಪಕ ಇದೆ. ಹಾಗೆ ಡಿಲ್ ಲೀವ್ಸ್ ಅಂದರೆ ಸಬ್ಬಸ್ಗೆ ಸೊಪ್ಪು ನಾನು 1/2 ಕಪ್ ಹಾಕಿದ್ದೀನಿ, ತೊಳೆದಿದ್ದರಿಂದ ಅದು ಸ್ವಲ್ಪ ಇದಾಗಿದೆ ಅಷ್ಟೇ. ಮತ್ತು 2/3 ಕಪ್ಪು ನೀರುಳ್ಳಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ನೀವು ಇದು ಸಬ್ಬಸ್ಗೆ ಸೊಪ್ಪು ಬೇಡದೇ ಇದ್ದರೆ ಯು ಕ್ಯಾನ್ ಸ್ಕಿಪ್. ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1/4 ಕಪ್ಪಷ್ಟು ಹಾಕಿದ್ದೀನಿ ಸಣ್ಣ ಕಟ್ ಮಾಡೋದು. ಮತ್ತು ನಾನು 2 ಪಿಂಚಷ್ಟು ಚಕ್ಕೆ ಪುಡಿ ಹಾಕಿದ್ದೀನಿ. ಇದು ಒಂದು ಸ್ಪೆಷಲಾಗಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಜಾಸ್ತಿ ಹಾಕಿದರೆ ಕಹಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಮತ್ತು 2 ಟೇಬಲ್ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡಿ ನೋಡಿ. ಆಯ್ತಲ್ಲ, ಏನು ನೀರೇ ಹಾಕದೇ ಇರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಾಗಿದೆ. ಯಾಕಂದರೆ ಆ ಸಬ್ಬಸ್ಕಿನಲ್ಲಿ ಆ ನೀರುಳ್ಳಿ ಎಲ್ಲ ಅದರಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ಇವಾಗ ನಿಮ್ಮ ಕೈನ ಒದ್ದೆ ಮಾಡಿಕೊಂಡು ನೀರಿನಿಂದ ನಿಮ್ಗೆ ಎಷ್ಟು ದೊಡ್ಡದು ಅಂಬಡೆ ಮಾಡಬೇಕು ಅನಿಸುತ್ತೋ ಅಷ್ಟು ಹಿಟ್ಟು ತೊಗೊಂಡು ಅದನ್ನು ರೌಂಡಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಕೈ ಮೇಲೆ ಇಟ್ಕೊಂಡು ಪಾ ಇದ್ರ ಮೇಲೆ. ಮತ್ತು ಆಯ್ತಲ್ಲ, ಅದನ್ನು ಒಂದು ಪ್ಲೇಟಲ್ಲಿ ಇಡಿ. ಯಾಕಂದರೆ ನಮಗೆ ಕನ್ವೀನಿಯನ್ಸ್ಗೆ ಹೀಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಗ ಬೇಗ ಎಣ್ಣೆಲಿ ಹಾಕ್ಬೋದಲ್ವಾ ಕರಿಬೋದಲ್ವಾ. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಅದನ್ನು ವಡೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿರಲಿ, ಆಮೇಲೆ ಮೀಡಿಯಂ ಫ್ಲೇಮ್ಗೆ ಲೋ ಮೀಡಿಯಮ್ಗೆ ಸ್ವಿಚ್ ಮಾಡ್ಕೊಳ್ಳಿ. ತುಂಬ ಲೋನಲ್ಲಿ ಇಟ್ಟರೆ ತುಂಬ ಎಣ್ಣೆ ಕುಡಿದ್ಬಿಡುತ್ತೆ, ಅದರಿಂದ ನೋಡಿ ಇವಾಗ ಫ್ಲಿಪ್ ಮಾಡಿ ಚೆನ್ನಾಗಿ ಬ್ರೌನ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿನೇ ಇದು ಫ್ರೈ ಮಾಡಬೇಕಾಗತ್ತೆ ನೋಡಿ. ಫ್ಲಿಪ್ ಆ್ಯಂಡ್ ಫ್ರೈ ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆ ಮಾತ್ರ ಸೀದೋಗುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಸೊ ಇದು ನಾವಿವಾಗ ಮೀಡಿಯಮ್ ಫ್ಲೇಮಲ್ಲಿ ಲೋ ಮೀಡಿಯಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ವಡೆ ಅಂತೂ ನಿಜವಾಗ. ಇದಕ್ಕೇನೂ ಬೇಡ ಹಚ್ಚಲಿಕ್ಕೆ, ಬೇಕಾದರೆ ಹಾಗೆ ತಿನ್ಬೋದು. ಅಕಸ್ಮಾತ್ ಬೇಕಾದರೆ ಸ್ವಲ್ಪ ಇದು ಕೊಕೊನಟ್ ಚಟ್ನಿನೋ ಹಾಗೆ ಟೊಮೆಟೊ ಸಾಸೋ. ಇವಾಗ ನೋಡಿ ಕೊರಿಯಾಂಡರ್ ಟ್ರಾನ್ಸ್ಫರ್ ಮಾಡಿ ಎಲ್ಲ ಎಣ್ಣೆ ಡ್ರೈನ್ ಮಾಡಿದ್ದೀನಿ. ಇವಾಗ ನಿಮಗೆ ಇದು ಕ್ರಿಸ್ಪಿ ವಡೆ ಔಟ್ಸೈಡ್ ಫ್ರಮ್ ಔಟ್ಸೈಡ್ ಸಾಫ್ಟ್ ಒಳಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಒಳಗಡೆಯಿಂದ ಎಷ್ಟು ಚೆನ್ನಾಗಾಗಿದೆ ಹೌದಾ. ಈಗ ನಿಮಗೆ ಯಮ್ಮಿ ಮಸಾಲ ವಡ ರೆಡಿ ಆಯಿತು. ಇದನ್ನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಮತ್ತೆರಡು ವಡೆಯದು ಲಿಂಕ್ಸು ಅಥವಾ ಏನಾದರೂ ಯಾವುದಾದ್ರೂ ಲಿಂಕ್ಸ್ ಇದ್ದರೆ ಹಾಕ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.